ಪ್ರವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪ ಉಪಯೋಗ ಆಗಬಹುದು, ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ವಿಡಿಯೋ. ಯಾವ್ದ್ರ ಬಗ್ಗೆ ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ ಗೇಮಿಫೈ, ಗೇಮ್ ಆಡ್ಬಿಟ್ಟು ಹಣವನ್ನ ಗಳಿಸುವಂತಹ ಒಂದು ಮಾರ್ಗ ಅಥವಾ ಒಂದು ಗೇಮ್ಸ್ಗಳು ಮುಂದಿನ ದಿನಗಳಲ್ಲಿ ಬರಲಿದೆ. ಆಲ್ರೆಡಿ ಇವಾಗ್ಲೂ ಸಹ ಆ ರೀತಿಯಾದಂತಹ ಗೇಮ್ಗಳು ಇದೆ. ಡಿಫೈ ಅಂತ ನೀವು ಕೇಳಿರ್ತೀರ, ಡಿಸೆಂಟ್ರಲೈಸ್ಡ್ ಫೈನಾನ್ಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ಯಾರದೇ ಒಂದು ಕಂಟ್ರೋಲ್ ನಲ್ಲಿ ಇಲ್ಲದೇನೆ ಒಂದು ಫೈನಾನ್ಸಿಯಲ್ ಸಿಸ್ಟಮ್ ರನ್ ಆಗ್ತಾ ಇದೆ, ಅದೇ ಡಿಸೆಂಟ್ರಲೈಸ್ಡ್ ಫೈನಾನ್ಸ್. ಬ್ಲಾಕ್ ಚೈನ್ ನೊಂದಿಗೆ ಏನು ಸಂಯೋಜನೆಗೊಂಡು ಈ ಒಂದು ಫೈನಾನ್ಸಿಯಲ್ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡಲಾಗಿದೆ. ಇಲ್ಲಿ ನಮ್ಗೆ ಸಾಲವನ್ನ ಈಸಿಯಾಗಿ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂದ್ರೆ ಇಲ್ಲಿ ನಮ್ಗೆ ಸಾಲವನ್ನ ಪಡಿಬಹುದು, ಅದೇ ರೀತಿ ಸಾಲವನ್ನ ಕೊಡಬಹುದು, ಇದರ ಮುಖಾಂತರ ನಮ್ಗೆ ಇಂಟ್ರೆಸ್ಟ್ ಅನ್ನ ಅರ್ನ್ ಮಾಡಬಹುದು. ಇದು ಡಿಸೆಂಟ್ರಲೈಸ್ಡ್ ಫೈನಾನ್ಸ್, ಈಸಿಯೆಸ್ಟ್ ಎಕ್ಸ್ಪ್ಲನೇಷನ್ ಅಂದ್ರೆ. ಓಕೆ, ಇನ್ನು ಗೇಮಿಫೈ. ಗೇಮಿಫೈ ಅಂದ್ರೆ ಗೇಮ್ ಪ್ಲಸ್ ಎಫ್ಐ, ಎಫ್ ಅಂದ್ರೆ ಫೈನಾನ್ಸ್. ಗೇಮಿಫೈ ಏನಿದು, ಗೇಮಿಫೈ ಅಂತ ನೋಡೋದಾದ್ರೆ ಒಂದು ಗೇಮ್ ಅನ್ನ ಡೆವಲಪ್ಮೆಂಟ್ ಮಾಡುವಾಗ ಬ್ಲಾಕ್ ಚೈನ್ ಅನ್ನು ಉಪಯೋಗಿಸಿಕೊಂಡು ಗೇಮ್ ಅನ್ನ ಡೆವಲಪ್ಮೆಂಟ್ ಮಾಡೋದು. ಏನಪ್ಪ ಇದು, ಗೇಮ್ ಅನ್ನ ಬ್ಲಾಕ್ ಚೈನ್ ಉಪಯೋಗಿಸಿಕೊಂಡು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ನೀವು ಗೊಂದಲಕ್ಕೀಡಾಗಬಹುದು. ಅದಕ್ಕೂ ನಾನು ಸೂಕ್ತ ಆನ್ಸರ್ ಕೊಡ್ತೀನಿ. ಲೈಕ್ ಎನ್ ಎಫ್ ಟಿ ನೀವು ಕೇಳಿರ್ತೀರಾ, ಎನ್ ಎಫ್ ಟಿ ಬಗ್ಗೆ ಎರಡು ವಿಡಿಯೋನು ಮಾಡಿದ್ದೀನಿ, ಅದ್ರ ಬಗ್ಗೆ ನೋಡಿದ್ದೀರಾ. ಸೊ ಈ ಒಂದು NFT ಈ ಒಂದು ಟೆಕ್ನಾಲಜಿನ ಉಪಯೋಗಿಸಿಕೊಂಡು ಈ ಒಂದು ಗೇಮ್ ಅನ್ನೇ ಬಿಲ್ಡ್ ಮಾಡುವಂತದ್ದು. ಇವಾಗ ಪಬ್ಜಿ ಆಡ್ತೀರಲ್ವಾ ನೀವು, ಆಡಿದ್ರೆ ಅಥವಾ ಟೆಂಪಲ್ ರನ್ನರ್ನೇ ಇಟ್ಕೊಳ್ಳಿ, ಅದರಲ್ಲಿ ಸುತ್ತಮುತ್ತ ವಾತಾವರಣ ಅದನ್ನ NFT ಮುಖಾಂತರ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ಓಡ್ತಾ ಇರುತ್ತೆ ಒಂದು ಗೊಂಬೆ, ಒಂದು ಕ್ಯಾರೆಕ್ಟರ್. ಆ ಒಂದು ಕ್ಯಾರೆಕ್ಟರ್ನ NFT ಅಲ್ಲೇ ಕ್ರಿಯೇಟ್ ಮಾಡುವಂತದ್ದು. ಈ ರೀತಿಯಾಗಿ ಒಂದು ಗೇಮ್ ಅನ್ನ ಬ್ಲಾಕ್ ಚೈನ್ ಅಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ. ಸೊ ಇವಾಗ ನೀವು ಪಬ್ಜಿ ಎಲ್ಲ ಆಡ್ತೀರಾ, ಒಂದು ಗನ್ ಆ ಒಂದು ಕ್ಯಾರೆಕ್ಟರ್ ನ ಕೈಯಲ್ಲಿ ಗನ್ ಇರುತ್ತೆ. ಸೊ ಆ ಗನ್ ನ ಒಂದು ಸ್ಕಿನ್ ಏನಿರುತ್ತೆ, ಅದಕ್ಕೆ ಪೈಂಟ್ ಹೊಡೆದಿರೋ ಆ ರೀತಿಯಾದಂತ ಒಂದು ಸ್ಕಿನ್ ನೀವು ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡ್ತೀರಾ, ಅದೇ ಒಂದು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ ಒಂದು ಗನ್ ನ ಸ್ಕಿನ್ ನಿಮ್ಮ ಒಂದು ಓನರ್ಶಿಪ್ ನಲ್ಲಿ ಇದ್ರೆ ಹೇಗಿರುತ್ತೆ, ಆ ಒಂದು ಗನ್ ನ ಸ್ಕಿನ್ ಅನ್ನ ನೀವು ಮತ್ತೆ ಸೇಲ್ ಮಾಡುವ ರೀತಿ ಇದ್ರೆ ಹೇಗಿರುತ್ತೆ, ಅದೇ ರೀತಿಯಾದಂತ ಒಂದು ಕಾನ್ಸೆಪ್ಟ್ ಈ ಗೇಮಿಫೈ. ನೀವು ಟೆಂಪಲ್ ರನ್ನರ್ ಆಡ್ತೀರಾ, ಅದರಲ್ಲಿ ಹೋಗ್ತಾ ಹೋಗ್ತಾ ಹಲವಾರು ಮಿಷನ್ಸ್ ಗಳನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ, ಜೊತೆಗೆ ಅಲ್ಲಿ ಒಂದು ಕಾಯಿನ್ಸ್ ಗಳನ್ನ ಅರ್ನ್ ಮಾಡೋದು ಅಂತದಾಗಿರ್ಬೋದು. ಆ ಒಂದು ಕಾಯಿನ್ಸ್ ನ ಅರ್ನ್ ಮಾಡ್ತೀರಾ, ಅದಕ್ಕೆ ವ್ಯಾಲ್ಯೂ ಇಲ್ಲ ಇವಾಗ, ಬಟ್ ಇನ್ ಫ್ಯೂಚರ್ ಆ ಒಂದು ಟೋಕನ್ಸ್ ಅಥವಾ ಆ ಒಂದು ಕಾಯಿನ್ಸ್ ಒಂದು ಟೋಕನ್ ಆಗಿ ಪರಿವರ್ತಿಸಲ್ಪಟ್ರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಜಸ್ಟ್ ಥಿಂಕ್ ಮಾಡಿ, ಅದೇ ಆ ಒಂದು ಟೋಕನ್ ನಿಮ್ಗೆ ಆ ಒಂದು ಟೋಕನ್ ಶಿಪ್ ಟೋಕನ್ ಆಗಿದ್ರೆ ಅದ್ ನಿಮ್ ಡೈರೆಕ್ಟ್ಲಿ ವಾಲೆಟ್ ಅಡ್ರೆಸ್ ಗೆ ಸೆಂಡ್ ಮಾಡೋ ರೀತಿ ಇದ್ರೆ ಯಾವ ರೀತಿ ಇರುತ್ತೆ, ಪ್ಲೇ ಟು ಅರ್ನ್, ಆ ಒಂದು ಗೇಮ್ ಆಡ್ಬಿಟ್ಟು ನಮ್ಗೆ ಅರ್ನ್ ಮಾಡಬಹುದು, ಅದೇ ಗೇಮಿಫೈ ಎಂಬ ಒಂದು ಕಾನ್ಸೆಪ್ಟ್. ಓಕೆ, ಯಾವತ್ತೂ ಅಷ್ಟೇ ಈ ಒಂದು ಗೇಮಿಂಗ್ ಪಾರ್ಟ್ ಇದೆಲ್ವಾ, ಇದಕ್ಕೆ ಯಾವಾಗ್ಲೂ ಎವರ್ ಗ್ರೀನ್ ಅಂತ ಹೇಳ್ಬಹುದು, ಯಾವಾಗ್ಲೂ ಅದಕ್ಕೊಂದು ಡಿಮ್ಯಾಂಡ್ ಇದೆ. ಎಲ್ರೂ ಗೇಮ್ ಆಡ್ತಾರೆ, ಯಾರು ಆಡಿಲ್ಲ, ನೀವು ಆಡಿಲ್ವಾ, ಎಲ್ರು ಆಡ್ತಾರೆ. ಸೊ ಇದು ಎವರ್ ಗ್ರೀನ್. ಈ ಒಂದು ಪ್ಲಾಟ್ಫಾರ್ಮ್ ಗೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಥವಾ ಕ್ರಿಪ್ಟೋ ಕರೆನ್ಸಿ ಟೆಕ್ನಾಲಜಿ, ವೆಬ್3 ಅಂತ ನಾವ್ ಏನು ಹೇಳ್ತೀವಿ ಅದೇ ಇದು. ಇವಾಗ ನಾವು ವೆಬ್2 ನಲ್ಲಿ ಇದೀವಿ. ವೆಬ್3 ಅಂದ್ರೆ ಈ ರೀತಿಯಾದಂತ ಒಂದು ಫೈನಾನ್ಸಿಯಲ್ ಸಿಸ್ಟಮ್, ಕರೆನ್ಸಿ ಸಿಸ್ಟಮ್ ಬಂದಾಯ್ತು ಇವಾಗಲೇ, ಕ್ರಿಪ್ಟೋ ಕರೆನ್ಸಿ, ಇನ್ನು ಡಿಸೆಂಟ್ರಲೈಸ್ಡ್ ಫೈನಾನ್ಸ್ ಬಂದಾಯ್ತು, NFT ಬಂದಾಯ್ತು, ಹೀಗೆ ಪ್ರತಿಯೊಂದು ಡಿಸೆಂಟ್ರಲೈಸ್ಡ್ ಆಗ್ತಾ ಹೋಗ್ತಾ ಇದೆ. ಗೇಮ್ ಕೂಡ ಡಿಸೆಂಟ್ರಲೈಸ್ಡ್ ಆಗ್ಲಿಕ್ಕೆ ಹೊರಟಿರುವಂತದ್ದು. ಹಾಗೆ ಅದ್ರ ಮುಖಾಂತರ ನಮ್ಗೆ ಅರ್ನ್ ಮಾಡಬಹುದು ಕ್ರಿಪ್ಟೋ ಕರೆನ್ಸಿಗಳನ್ನ. ಆಲ್ರೆಡಿ ಇವಾಗ ಗೇಮ್ಗಳು ಡೆವಲಪ್ ಆಗಿರುವಂತದ್ದು, ಮನ, ಡಿಸೆಂಟ್ರಲ್ಯಾಂಡ್, ಸ್ಯಾಂಡ್ ಬಾಕ್ಸ್, ಗಲಾ ಗೇಮ್ಸ್. ಗಲಾ ಟೋಕನ್ ಕೇಳಿಲ್ವಾ, ಆ ಟೋಕನ್ ಕಾನ್ಸೆಪ್ಟ್ ಏನು, ಅದರದ್ದು ಪ್ರಾಜೆಕ್ಟ್ ಏನು ಅಂತ ನೀವು ಒಂದ್ಸಲ ಅಫಿಷಿಯಲ್ ವೆಬ್ಸೈಟ್ ಗೆ ವಿಸಿಟ್ ಮಾಡಿ, ಅದರಲ್ಲಿ ಗೇಮ್ಸ್ ಗಳನ್ನ ಆಡ್ಬಿಟ್ಟು ನಮಗೆ ಅರ್ನ್ ಮಾಡಬಹುದು. ಅದೇ ರೀತಿ ಸ್ಯಾಂಡ್ ಬಾಕ್ಸ್ ಅದನ್ನ ಏನು ಅಂತ ನೀವು ಜಸ್ಟ್ ಅದ್ರದ್ದು ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗ್ಬಿಟ್ಟು ವಿಸಿಟ್ ಮಾಡ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿ, ಅದರಲ್ಲೂ ಸಹ ನಮ್ಗೆ ಪ್ಲೇ ಟು ಅರ್ನ್ ಗೇಮ್ಸ್ ಗಳಿದೆ ಸ್ಯಾಂಡ್ ಬಾಕ್ಸ್ ನಲ್ಲಿ. ಹೀಗೆ ಹಲವಾರು ರೀತಿಯಾಗಿ ಗೇಮ್ಸ್ ಗಳು ಈಗಾಗಲೇ ಡೆವಲಪ್ಮೆಂಟ್ ಆಗಿದೆ. ಸೆಂಟ್ರಲ್ ಲ್ಯಾಂಡ್ ಬಗ್ಗೆ ನಾನು ಒಂದು ಸಪರೇಟ್ ವಿಡಿಯೋನು ಸಹ ಮಾಡಿದ್ದೆ, ನೀವು ನೋಡಿರ್ಬೋದೇನೋ. ಓಕೆ, ಈ ರೀತಿ ಗೇಮ್ಗಳು ಆಲ್ರೆಡಿ ಬಿಲ್ಡ್ ಆಗಕ್ಕೆ ಹೊರಟಿರುವಂತದ್ದು. ಇನ್ನು ಲೇಟೆಸ್ಟ್ ನ್ಯೂಸ್ ಏನಂತ ನೋಡೋದಾದ್ರೆ, ಪಬ್ಜಿ ಅವರು ಸೊಲಾನಾ ನೆಟ್ವರ್ಕ್ ನೊಂದಿಗೆ, ಸೊಲಾನಾ ಟೋಕನ್ ನೀವು ಕೇಳಿರ್ತೀರಲ್ವಾ, ಈ ಸೊಲಾನಾ ಅನ್ನೋದು ಅದರದ್ದೇ ಆದಂತ ಒಂದು ಬ್ಲಾಕ್ ಚೈನ್ ಸಿಸ್ಟಮ್ ಅನ್ನು ಸಹ ಹೊಂದಿರುವಂತದ್ದು, ಅವರೊಂದಿಗೆ ಪಾರ್ಟ್ನರ್ಶಿಪ್ ಮಾಡ್ಲಿಕ್ಕೆ ಹೊರಟಿರುವಂತದ್ದು. ಇದರದ್ದು ಅರ್ಥ ಏನು, ಪಬ್ಜಿ ಏನು ಡೈಲಿ ಅಪ್ಡೇಟ್, ತಿಂಗಳಿಗೊಂದ್ಸರಿ ಒಂದೊಂದು ಸೀಸನ್ ಕಳೆದಂತೆ ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ, ಇನ್ ನೆಕ್ಸ್ಟ್ ಏನ್ ಅಪ್ಡೇಟ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಆ ರೀತಿಯಾದಂತ ಒಂದು ಪರಿಸ್ಥಿತಿಗೆ ಅವ್ರು ತಲುಪಿದ್ದಾರೆ. ಸೊ ನೆಕ್ಸ್ಟ್ ಪಬ್ಜಿನಲ್ಲೂ ಸಹ ಆ ಒಂದು ಕಾಯಿನ್ಸ್ ಗಳನ್ನ ನಾವು ಅರ್ನ್ ಮಾಡ್ತಾ ಇದ್ದೀವಲ್ವಾ, ಅದು ಸೊಲಾನಾದಲ್ಲೇ ಬ್ಲಾಕ್ ಚೈನ್ ಅಲ್ಲಿ ಇರುವಂತ ಒಂದು ಟೋಕನ್ ಆಗಿದ್ರೆ, ಸೊ ನಮ್ಗಲ್ಲಿ ಡೈರೆಕ್ಟ್ಲಿ ಟೋಕನ್ಸ್ ನ ಬೈ ಮಾಡ್ಬೇಕು ಅಂದ್ರೆ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಬೈ ಮಾಡ್ಬೇಕು ಅಂತೆಲ್ಲ, ಟೋಕನ್ಸ್ ನ ಬೈ ಮಾಡಬಹುದು, ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬಹುದು, ಬೇಕಾದ್ರೆ ಅದನ್ನ ಸೇಲ್ ಕೂಡ ಮಾಡಬಹುದು, ಎಕ್ಸ್ಚೇಂಜ್ ಗೆ ನಾವು ಟ್ರಾನ್ಸ್ಫರ್ ಮಾಡಬಹುದು. ಈ ರೀತಿಯಾದಂತಹ ಹಲವಾರು ಕಾನ್ಸೆಪ್ಟ್ ಬರ್ತಾ ಇದೆ. ಜಸ್ಟ್ ನೀವು ಇವಾಗ ಥಿಂಕ್ ಮಾಡಿ, 10 ಇಯರ್ಸ್ ಬ್ಯಾಕ್ ನೀವು ಯಾವ ರೀತಿ ಇದ್ರಿ, ಈ ಪ್ರಪಂಚ ಯಾವ ರೀತಿ ಇತ್ತು, ಯಾರ ಕೈಲೆಲ್ಲ ಸ್ಮಾರ್ಟ್ ಫೋನ್ ಇತ್ತು 10 ಇಯರ್ಸ್ ಬ್ಯಾಕ್, ನಿಮ್ಮ ಹತ್ರ ಇದ್ದು ಅಂತ ಗೊತ್ತಿಲ್ಲ ನನಗೆ. ಎನಿವೆ, ನಾನು 2010 ಅಲ್ಲಿ 10th
ಕಂಪ್ಲೀಟ್ ಮಾಡಿದೆ. ಆ ಟೈಮಲ್ಲಿ ನನಗೆ ಸ್ಮಾರ್ಟ್ ಫೋನ್ ಏನಿರಲಿಲ್ಲ. 2011-12 ಅಲ್ಲಿ ನನ್ನ ಕೈಗೆ ಸ್ಮಾರ್ಟ್ ಫೋನ್ ಬಂತು. ನಿಜ ನಿಮ್ಗೆ ಯಾವ ಇಯರ್ ನಲ್ಲಿ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗಿ ನೀವು ತಿಳಿಸ್ಬೇಕು. ಓಕೆ, ಹಾಗೆ ಆ ಒಂದು ವಿಷಯನ ಇಟ್ಕೊಂಡಾದ್ರೂ ಕಮೆಂಟ್ ಮಾಡಿ. ಓಕೆ, ಈ ರೀತಿ ನಮ್ಗೆ 10 ಇಯರ್ಸ್ ಬ್ಯಾಕ್ ಈ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಮ್ಗೆ ಆಲ್ರೆಡಿ ಇದೆ. 2009 ಅಲ್ಲಿ ಕ್ರಿಪ್ಟೋ ಕರೆನ್ಸಿ ಸತೋಶಿ ನಾಕಾಮೊಟೊ ಬಿಟ್ಕಾಯಿನ್ ನ ಬಿಲ್ಡ್ ಮಾಡಿದ್ರು, ಬಟ್ ಅದ್ರ ಬಗ್ಗೆ ಎಲ್ಲ ನಮ್ಗೆ ನಾಲೆಜ್ ಇಲ್ಲ. 2014-15 ಹೀಗೆ ಜಿಯೋ ಸ್ವಲ್ಪ ಫ್ರೀ ಆಫರ್ ಗಳನ್ನೆಲ್ಲ ಬಿಡ್ತು. ಹೀಗೆ ನಮ್ಗೆ ನೆಟ್ ಇಂಟರ್ನೆಟ್ ಬೆಲೆ ತುಂಬಾ ಕಡಿಮೆ ಆದಾಗ ನಾವು ಎಲ್ಲ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಇವಾಗ ಪ್ರತಿಯೊಂದು ಐಟಮ್ ನಾವು ಇವಾಗ ಏನಾದ್ರೂ ಫುಡ್ ಆರ್ಡರ್ ಮಾಡ್ಬೇಕಾ ಝೊಮ್ಯಾಟೊ ಸ್ವಿಗ್ಗಿ ಈ ರೀತಿಯಾಗಿ ನಾವೆಲ್ಲ ಫ್ಲಿಪ್ಕಾರ್ಟ್ ಅಮೆಝಾನ್ ಹೀಗೆ ಆಗೋ ಅಡಿಕ್ಟ್ ಆಗಿದ್ದೀವಿ. ಬಟ್ ಬಿಫೋರ್ 10 ಇಯರ್ಸ್ ನಾವು ಹೇಗಿದ್ವಿ ಅಲ್ವಾ, ಇನ್ ನೆಕ್ಸ್ಟ್ ಆಫ್ಟರ್ 20 ಇಯರ್ಸ್ ನಾವು ಹೇಗಿರ್ತೀವಿ. ಓಕೆ, ಇವಾಗ ನೋಡಿ ಸಣ್ಣ ಸಣ್ಣ ಮಕ್ಕಳು ಸಹ ಮೊಬೈಲ್ ಇಟ್ಕೊಂಡು ಆಟ ಆಡ್ತಾ ಇರ್ತವೆ. ನಮ್ ಕೈಲ ಆ ವಯಸ್ಸಲ್ಲಿ ಮೊಬೈಲ್ ಇತ್ತಾ? ಇಲ್ಲ. ನಮ್ಗೆಲ್ಲ ಇವಾಗ 2010 ಅಲ್ಲಿ ಮೊಬೈಲ್ ಸಿಕ್ಬಿಟ್ಟೆ ನಾವ್ ಇವಾಗ ಯೂಟ್ಯೂಬ್ ಚಾನಲ್ ಎಲ್ಲ ಓಪನ್ ಮಾಡ್ಬಿಟ್ಟು ನಾನು ಇವಾಗ ನಿಮ್ ಮುಂದೆ ಕೂತಿದ್ದೀನಿ. ಟೆನ್ ಅಲ್ಲಿ ಮೊಬೈಲ್ ಸಿಕ್ಬಿಟ್ಟು ಆವಾಗ ಅಲ್ಲಿಂದ ಇಷ್ಟೇ ಕಲ್ತಿದ್ದು. ಇವಾಗಿನ ಮಕ್ಕಳು ಕೈಯಲ್ಲೇ ಮೊಬೈಲ್ ಇಟ್ಕೊಂಡೆ ಬರ್ತಾರೆ. ಓಕೆ, ಸೊ ಅವ್ರೇನು ಆಫ್ಟರ್ 10 ಇಯರ್ಸ್ ಏನೆಲ್ಲ ಕಲ್ತ್ಬಿಟ್ಟು ಏನೆಲ್ಲ ಮಾಡ್ತಾರೆ? ಇವಾಗ ಆಲ್ರೆಡಿ ಕರೆನ್ಸಿ ಸಿಸ್ಟಮ್ ಅಲ್ಲಿ ಕ್ರಿಪ್ಟೋ ಕರೆನ್ಸಿ ಬಂದಿದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು CBDC ಬಗ್ಗೆ ತಿಳಿಸ್ಕೊಟ್ಟೆ, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಬಗ್ಗೆ. ಸೊ ಕರೆನ್ಸಿ ಸಿಸ್ಟಮ್ ಸಹ ಬ್ಲಾಕ್ ಚೈನ್ ಅಲ್ಲಿ ಬರ್ತಾ ಇದೆ. ವೆಬ್ ಇವಾಗ ನಾವು ವೆಬ್ 2 ನಲ್ಲಿ ಇದೀವಿ. ವೆಬ್ 3 ಅಂದ್ರೆ ಏನು? ಆಲ್ಮೋಸ್ಟ್ ಎಲ್ಲ ಡಿಸೆಂಟ್ರಲೈಸ್ಡ್ ಆಗುವಂತದ್ದು. ಫೈನಾನ್ಸಿಯಲ್ ಸಿಸ್ಟಮ್ ಆಲ್ರೆಡಿ ಇವಾಗ ಡಿಸೆಂಟ್ರಲೈಸ್ಡ್ ಆಗಿದೆ. ಓಕೆ, ಇವಾಗ ಯೂಸರ್ಸ್ ಕಮ್ಮಿ ಇದ್ದಾರೆ, ಬಟ್ ಇನ್ ಫ್ಯೂಚರ್ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಡಿಸೆಂಟ್ರಲೈಸ್ ಫೈನಾನ್ಸ್ ನ. ಗೂಗಲ್ ಪೇ ಬಂದಾಗ ಎಷ್ಟು ಜನ ಯೂಸ್ ಮಾಡ್ತಾ ಇದ್ರಿ? 2016 ಅಲ್ಲಿ UPI ರಿಲೀಸ್ ಆಯ್ತು. ಅದರಿಂದ ಈಚೆಗೆ ಲಾಕ್ಡೌನ್ ಎಲ್ಲ ಆಗಿ ಅದಕ್ಕಿಂತ ಸ್ವಲ್ಪ ಮುಂಚೆ ಸ್ವಲ್ಪ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಬಂತು. ಇವಾಗ ನಾವು ಬಿಗಿನಿಂಗ್ ಅಲ್ಲಿ ಇದೀವಿ, ತುಂಬಾ ಅರ್ಲಿಯರ್ ಅಲ್ಲಿ ಇದೀವಿ ಈ ಒಂದು ಕ್ರಿಪ್ಟೋ ಇಂಡಸ್ಟ್ರಿಗೆ. ಸೊ ಈ ಒಂದು ಅವಕಾಶನ ನೀವು ಸದುಪಯೋಗ ಪಡಿಸ್ಕೊಳ್ಳಿ, ಸುಮ್ಮನೆ ವೇಸ್ಟ್ ಮಾಡಬೇಡಿ. ಜಸ್ಟ್ ಒಂದು ಮಾತು ಹೇಳ್ತೀನಿ, ಗೂಗಲ್ ಪೇ ಒಬ್ಬರನ್ನ ರೆಫರ್ ಮಾಡಿದ್ರೆ ನಿಮ್ಗೆ ಎಷ್ಟು ರೂಪಾಯಿ ಸಿಗುತ್ತೆ ಅಂದ್ರೆ 100 ರೂಪೀಸ್, 50 ರೂಪೀಸ್, ಸಮಟೈಮ್ಸ್ 25 ರೂಪೀಸ್ ಸಿಗ್ತಿತ್ತು ಫಸ್ಟ್ ಇಂದನು, ಸ್ಟಾರ್ಟಿಂಗ್ ಇಂದ ಇದು ಗೂಗಲ್ ಪೇ ಕಾನ್ಸೆಪ್ಟ್ ಬಂದಾಗ. ಇವಾಗ ಇವಾಗ ಯಾರಿಗಾದ್ರೂ ಗೂಗಲ್ ಪೇ ರೆಫರ್ ಮಾಡ್ಬಿಟ್ಟು ಒಂದು 100 ರೂಪೀಸ್ ಅರ್ನ್ ಮಾಡೋಣ ಅಂದ್ರೆ ಎಲ್ಲರ ಕೈಯಲ್ಲೂ ಗೂಗಲ್ ಪೇ ಇದೆ, ಯಾರಿಗೆ ನಾನು ರೆಫರ್ ಮಾಡ್ಲಿ ಅನ್ನೋಂತ ಸಿಸ್ಟಮ್ ಅದಿದೆ. ಅದೇ ನಾನು ಆನ್ಲೈನ್ ಕನ್ನಡ ಇದೇ ಯೂಟ್ಯೂಬ್ ಚಾನಲ್ ಗೂಗಲ್ ಪೇ ಅಕೌಂಟ್ ಯಾವ ರೀತಿ ಮಾಡೋದಂತ ಒಂದು ವಿಡಿಯೋ ಮಾಡಿ ಅದರ ಮುಖಾಂತರ ಎಷ್ಟೋ ಜನರನ್ನ ರೆಫರ್ ಮಾಡಿದ್ದೆ. ಅದರಿಂದ ನನಗೆ ಒಳ್ಳೊಂದು ಅರ್ನಿಂಗ್ ಸಹ ಆಗಿತ್ತು. ಓಕೆ, ಇದು ಹಾಗೆ ನಾನು ಡೈರೆಕ್ಟ್ಲಿ ಹೇಳ್ತೀನಿ ನಿಮ್ಗೆ, WazirX ನ ನೀವು ಬೇರೆಯವ್ರಿಗೆ ರೆಫರ್ ಮಾಡಿ, ಮುಂದಿನ ದಿನಗಳಲ್ಲಿ ಈ ರೀತಿ ಚಾನ್ಸ್ ಮತ್ತೆ ಸಿಗ್ಬೇಕು ಅಂತ ನಿಮ್ಗಿಲ್ಲ. ಓಕೆ, ಒಂದು 100 ಪೀಪಲ್ಸ್ ನ ರೆಫರ್ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಈ ರೀತಿ ಆಫ್ಟರ್ 10 ಇಯರ್ಸ್ ಏನಾಗುತ್ತೆ ಅನ್ನೋದು ನಮ್ಗೆ ಕಲ್ಪಿಸ್ಕೊಳ್ಳಕ್ಕೂ ಸಾಧ್ಯ ಇಲ್ಲ. ಬಿಫೋರ್ 10 ಇಯರ್ಸ್, ಜಸ್ಟ್ 10 ಇಯರ್ಸ್ ಅಲ್ಲಿ ನಾವು ಎಷ್ಟೊಂದು ಚೇಂಜ್ ಆಗಿದ್ದೀವಿ. ಈ ಒಂದು ಡಿಜಿಟಲ್ ಯುಗ ಅಂತಾನೆ ಹೇಳ್ಬಹುದು, ಇದ್ರಲ್ಲಿ ಮುಳುಗುಬಿಟ್ಟಿದೀವಿ. ಏನೆಲ್ಲ ಬಂತು, ಏನೆಲ್ಲ ಆವಿಷ್ಕಾರಗಳು ಅಲ್ವಾ. ಇನ್ ಆಫ್ಟರ್ 10 ಇಯರ್ಸ್ ಹೇಗಿರುತ್ತೆ ಎಲ್ಲ ಒಂದು ಕ್ರಿಪ್ಟೋ ಕರೆನ್ಸಿ, ಬ್ಲಾಕ್ ಚೈನ್, ಡಿಸೆಂಟ್ರಲೈಸ್ ಸಿಸ್ಟಮ್ ಇದೆಲ್ಲ ಬರಲ್ಲ ಅಂತ ಏನಿದೆ? ಆಲ್ರೆಡಿ ಬಂದಾಗಿದೆ, ಇನ್ನು ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೇಕು ಅಷ್ಟೇ. ಇನ್ನು ಗೇಮಿಫೈ ಇದು ಸಹ, ಇನ್ನು ಆಲ್ರೆಡಿ ಪಬ್ಜಿ ಅವರು ಹೇಳಿದ್ದಾರೆ ಸೊಲಾನಾನೊಂದಿಗೆ ಪಾರ್ಟ್ನರ್ಶಿಪ್ ಮಾಡ್ತೀವಿ ಅಂತ. ಆಲ್ರೆಡಿ ನಾನು ಟೆಲಿಗ್ರಾಮ್ ಚಾನೆಲ್ ನಲ್ಲೂ ಇದ್ರ ಬಗ್ಗೆ ಹಾಕಿದ್ದೆ ನ್ಯೂಸ್. ಈ ರೀತಿ ಪ್ರತಿಯೊಂದು ಗೇಮ್ಗಳು ಬರಬಹುದು. ಈ ರೀತಿ ಗೇಮ್ಗಳೆಲ್ಲ ಬರೋದ್ರಿಂದ ಏನಾಗುತ್ತೆ, ಪಬ್ಜಿ ಪ್ಲೇಯರ್ಸ್ ಎಷ್ಟು ಜನ ಇದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ವಾ? ಸುಮಾರು ಜನ, ಸಿಕ್ಕಾಪಟ್ಟೆ ಜನ ಇದ್ದಾರೆ, ಜಸ್ಟ್ ಗೂಗಲ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಈ ಇವರೆಲ್ಲ ಒಂದು ಕ್ರಿಪ್ಟೋ ಕರೆನ್ಸಿ ಅಥವಾ ಬ್ಲಾಕ್ ಚೈನ್ ಸಿಸ್ಟಮ್ ನೊಂದಿಗೆ ಪಾರ್ಟ್ನರ್ಶಿಪ್ ಆದಾಗ ಈ ಸೊಲಾನಾ ಎಂಬ ಟೋಕನ್ ಯಾವ ಮಟ್ಟಕ್ಕೆ ಬೆಳಿಬಹುದು ಅಂತ ಜಸ್ಟ್ ಥಿಂಕ್ ಮಾಡಿ ಸಾಕು, ನಿಮ್ಗೆ ಬಿಟ್ಟಿದ್ದು, ಜಸ್ಟ್ ಥಿಂಕ್ ಮಾಡಿ. ಇದೇ ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋದು, ಇದನ್ನೇ ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋದು. ಅದು ಬಿಟ್ಬಿಟ್ಟು ಅದೇನು ಇಂಗ್ಲಿಷ್ ವರ್ಡ್ ಸುಮಾರಿದೆ ಅಂತ ಅನ್ಕೋಬೇಡಿ. ಜಸ್ಟ್ ಇವಾಗ ಸೊಲಾನಾ ನೆಟ್ವರ್ಕ್ ನೊಂದಿಗೆ ಪಬ್ಜಿ ಪಾರ್ಟ್ನರ್ಶಿಪ್ ಮಾಡ್ತಾ ಇದೆ. ಸೊ ಎಷ್ಟೋ ಪಬ್ಜಿ ಯೂಸರ್ಸ್ ಇರ್ತಾರೆ, ಇವರೆಲ್ಲ ಮುಂದಿನ ದಿನಗಳಲ್ಲಿ ಈ ಸೊಲಾನಾ ನೆಟ್ವರ್ಕ್ ಬಗ್ಗೆ ತಿಳ್ಕೊಳ್ಳಬೇಕಾದಂತಹ ಅವಶ್ಯಕತೆ, ಅನಿವಾರ್ಯತೆ ಅಲ್ಲಿ ಉಂಟಾಗುತ್ತೆ. ಆವಾಗ ಈ ಒಂದು ಸೊಲಾನಾ ಟೋಕನ್ ಅಥವಾ ಆ ಒಂದು ಬ್ಲಾಕ್ ಚೈನ್ ಅಲ್ಲಿ ಇರುವಂತಹ ಒಂದು ಟೋಕನ್ ಗಳನ್ನ ಬೈ ಮಾಡುವಂತ ಒಂದು ಅನಿವಾರ್ಯತೆ ಬರುತ್ತೆ. ಆವಾಗ ಅದರದ್ದು ಪ್ರೈಸ್ ಯಾವ ಮಟ್ಟಕ್ಕೆ ಬೆಳಿಬಹುದು ಎಂಬ ಒಂದು ವಿಷಯಗಳ ಬಗ್ಗೆ ಜಸ್ಟ್ ನೀವು ಥಿಂಕ್ ಮಾಡಿ. ಆಲ್ರೆಡಿ ಇಥೇರಿಯಂ ನೆಟ್ವರ್ಕ್ ನಲ್ಲಿ ಹಲವಾರು ಗೇಮ್ಗಳು ಇವಾಗ ಆಲ್ರೆಡಿ ಬಂದಿದೆ, ಬಟ್ ಇಥೇರಿಯಂ ನೆಟ್ವರ್ಕ್ ನಲ್ಲಿ ಇವಾಗ ಫೆಬ್ರವರಿಯಲ್ಲಷ್ಟೇ ಗ್ಯಾಸ್ ಫೀಸ್ ಅನ್ನ ಸ್ವಲ್ಪ ಕಡಿಮೆ ಮಾಡಿದ್ರು, ಇಲ್ಲಾಂದ್ರೆ 2500-3000 ರೂಪಾಯಿ ಈ ರೀತಿ ಗ್ಯಾಸ್ ಫೀಸ್ ಅನ್ನ ತಗೋತಾ ಇದ್ರು. ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಆಯ್ತಾ, ಬಟ್ ಇನ್ ಅದಕ್ಕೋಸ್ಕರನೇ BSC ಬಿನಾನ್ಸ್ ಸ್ಮಾರ್ಟ್ ಚೈನ್ ಇಥೇರಿಯಂ ಅಲ್ಲಿ ಗ್ಯಾಸ್ ಫೀಸ್ ಎಲ್ಲ ಕೊಟ್ಬಿಟ್ಟು ವರ್ತ್ ಆಗಲ್ಲ ಅಂತಾನೆ BSC ಸ್ಮಾರ್ಟ್ ಚೈನ್, ಸೊಲಾನಾ, ಈ ರೀತಿ TRC20 ಈ ರೀತಿಯಾದಂತಹ ಹಲವಾರು ಬ್ಲಾಕ್ ಚೈನ್ ಸಿಸ್ಟಮ್ಗಳು ಇವಾಗ ಬಂದಿದೆ. ಸೊ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ ಆಫ್ಟರ್ 10 ಇಯರ್ಸ್ ಅಂತ ಗೊತ್ತಿಲ್ಲ.
ಇವಾಗಂತೂ ನನ್ನ ವಿಡಿಯೋಗೆ ರೀಚ್ ಸಿಗ್ತಾ ಇರಲ್ಲ ಅಂತ ಅನ್ಕೋತೀನಿ, ಬಟ್ ಇನ್ ಫ್ಯೂಚರ್ ಡೆಫಿನೆಟ್ಲಿ ಐ ವಿಲ್ ಗೆಟ್ ಮೋರ್ ದೆನ್ ಮಿಲಿಯನ್ ವ್ಯೂಸ್ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಇದೆಲ್ಲ ನಾವೆಲ್ಲ ತುಂಬಾ ಅರ್ಲಿಯರ್ ಸ್ಟೇಜ್ ನಲ್ಲಿ ಇದೀವಿ. ಇವಾಗ ಬ್ಲಾಕ್ ಚೈನ್ ಬಗ್ಗೆ ನಾವು ಹಲವಾರು ಅನ್ವೇಷಣೆಗಳು ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಈ ಒಂದು ಬ್ಲಾಕ್ ಚೈನ್ ವರ್ಲ್ಡ್ ಅನ್ನ, ಓಕೆ, ಡಿಸೆಂಟ್ರಲೈಸ್ಡ್ ವರ್ಲ್ಡ್ ಅನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಇಟ್ಸ್ ಎ ಗುಡ್ ಟೈಮ್ ಫಾರ್ ಇನ್ವೆಸ್ಟ್. ಐ ಆಮ್ ನಾಟ್ ಎ ಫೈನಾನ್ಷಿಯಲ್ ಅಡ್ವೈಸರ್, ಬೈ ಇಟ್ ಇನ್ ಯುವರ್ ಓನ್ ರಿಸ್ಕ್. ಯಾಕಂದ್ರೆ ನಾನು ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲದವರು ಈ ಒಂದು ಫೈನಾನ್ಷಿಯಲ್ ಸಿಸ್ಟಮ್ ಬಗ್ಗೆ ಜಾಸ್ತಿ ಅಡ್ವೈಸ್ ಮಾಡಕ್ ಹೋಗ್ಬಾರ್ದು, ಅದು ಕಾನೂನು ಬಾಹಿರ. ಓಕೆ, ಐ ಆಮ್ ಎಜುಕೇಶನಲ್ ಪರ್ಪಸ್ ನಾನು ವೀಡಿಯೋಸ್ ಗಳನ್ನ ಮಾಡ್ತಾ ಇದ್ದೀನಿ. ಓಕೆ, ನೀವೇ ಲಿವ್ ಇಟ್. ಓಕೆ, ಈ ರೀತಿಯಾದಂತ ಒಂದು ಸಿಸ್ಟಮ್ ಗಳೆಲ್ಲ ಬರ್ತಾ ಇದೆ. ಸೊ ಇವಾಗಲೇ ಎಲ್ಲ ಕಲ್ತ್ಕೊಂಡು ಇಟ್ಕೊಳ್ಳಿ. ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನಾನು ಯಾರ ಹತ್ರನೂ ಹೇಳ್ತಿಲ್ಲ, ಜಸ್ಟ್ ಕಲ್ತ್ಕೊಳ್ಳಿ. ಬೇರೆ ಬೇರೆ ರಾಜ್ಯದವರೆಲ್ಲ ಕಲ್ತು ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ, ನಮ್ಮ ರಾಜ್ಯದವರು ಯಾವತ್ತೂ ಹಿಂದುಳಿಬಾರದು ಎಂಬುದೇ ನನ್ನೊಂದು ಆಶಯ. ಸೊ ಎನಿವೇ, ಗೇಮಿಫೈ ಅಂದ್ರೆ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಫುಲ್ ಆಗಿ ನೋಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗ್ಬಿಡುತ್ತೆ. ಗೇಮಿಫೈ ಅಂದ್ರೆ ಬ್ಲಾಕ್ ಚೈನ್ ಸಿಸ್ಟಮ್ ನಲ್ಲಿ ಒಂದು ಗೇಮ್ ಅನ್ನ ಬಿಲ್ಡ್ ಮಾಡ್ತಾರೆ, ಅದ್ರ ಮುಖಾಂತರ ನಮ್ಗೆ ಗೇಮ್ಸ್ ಗಳನ್ನ ಆಡ್ಬಿಟ್ಟು ಅರ್ನಿಂಗ್ಸ್ ಅನ್ನು ಸಹ ಮಾಡ್ಕೋಬಹುದು. ಅಲ್ಲದೆ ಅರ್ನಿಂಗ್ ಅಲ್ಲದೇನೆ ಸುಮ್ನೆ ಗೇಮ್ ಆಡುವಂತ ಸಿಸ್ಟಮ್ ಗಳು ಬರುತ್ತೆ ಮುಂದಿನ ದಿನಗಳಲ್ಲಿ. ಹಲವಾರು ಡೆವಲಪ್ಮೆಂಟ್ ಗಳು ಬರುತ್ತೆ ಆಫ್ಟರ್ 10 ಇಯರ್ಸ್. ನಮ್ಗೆ ಕಲ್ಪಿಸ್ಕೊಳಕು ಆಗಲ್ಲ ಯಾವ ರೀತಿ ಪ್ರಪಂಚ ಹೋಗುತ್ತೆ ಅಂತ. ಸೊ ಇಟ್ಸ್ ಇಂಪಾಸಿಬಲ್, ನಮ್ಗೆ ಕಲ್ಪಿಸ್ಕೊಳಕಾಗಲ್ಲ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಬ್ಲಾಕ್ ಚೈನ್ ಬಗ್ಗೆ ಇವಾಗಲೂ ಹಲವಾರು ಜನಕ್ಕೆ ಡೌಟ್ ಇದೆ, ಏನಿದು ಕ್ರಿಪ್ಟೋ ಕರೆನ್ಸಿ ಸ್ಕ್ಯಾಮ್ ಅಂತ, ಅಂತವ್ರಿಗೆಲ್ಲ ಈ ವಿಡಿಯೋನ ತಲುಪಿಸಿ, ಅವ್ರಿಗೂ ಅರ್ಥ ಆಗ್ಲಿ, ಅವರು ಬೆಳಿಬೇಕು ಅಷ್ಟೇ. ಓಕೆ, ಇಟ್ಸ್ ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ.